ಮಕ್ಕಳಿಗೆ ನೀಡುವಂತಹ ಮೊಟ್ಟಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಡೀಲ್ ಗಿಡಿದಂತಹ ವಿಚಾರವನ್ನ ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಿರಂಗಪಡಿಸಿತು. ಶಶಿಕಲಾ ಜೊಲ್ಲೆ ವಿರುದ್ಧ ಈಗ ಈ ವಿಚಾರ ಬಯಲಾಗ್ತಾ ಇದ್ದ ಹಾಗೆ ಶಶಿಕಲಾ ಜೊಲ್ಲೆಯವರ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದ ಹಾಗೆ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್. ಮಕ್ಕಳನ್ನ ಕೂಡ ಬಿಟ್ಟಿಲ್ಲ ಇವರು ಭ್ರಷ್ಟಾಚಾರ ನಡೆಸುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನ್ಯೂಸ್ ಪೋಸ್ಟ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಆಹಾರದಲ್ಲೂ ಕಮಿಷನ್ ಪಡೀತಾರೆ ಅಂದ್ರೆ ಹೇಗೆ? ಸಚಿವೆ ಜೊಲ್ಲೆ ವಿರುದ್ಧ ತನಿಖೆ ನಡೀಬೇಕು ಅಂತ ಹೇಳಿ ಸಲೀಂ ಅಹಮದ್ ಆಗ್ರಹಿಸಿದ್ದಾರೆ. ನಿನ್ನೆಯಷ್ಟೇ ಶಶಿಕಲಾ ಜೊಲ್ಲೆಯವರ ಮೊಟ್ಟೆ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಭ್ರಷ್ಟಾಚಾರದ ಅವತಾರವನ್ನ ನ್ಯೂಸ್ ಫಸ್ಟ್ ರಾಜ್ಯದ ಜನರ ಮುಂದಿಟ್ಟಿತ್ತು. ಇದೀಗ ಈ ಒಂದು ಮೊಟ್ಟೆ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಶಿಕಲಾ ಜೊಲ್ಲೆಯವರ ವಿರುದ್ಧ ಕ್ರಮ ಆಗಬೇಕು, ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆಗ್ರಹ ಮಾಡಿದ್ದಾರೆ. ಮಂತ್ರಿಗಳು ಏನ್ ಯಾವಾಗ ಏನ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಮೇಲೆ ನೇರ ಆರೋಪ ಕೂಡ ನಾವು ವಿಧಾನಸಭೆ ವಿಧಾನ ಪರಿಷತ್ ಮಾಡಿದ್ದೀವಿ. ಭ್ರಷ್ಟಾಚಾರ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಮಂತ್ರಿಗಳು ಕಮಿಷನ್ ಹೊಡೆದಲ್ಲಿ ಬ್ಯುಸಿ ಆಗಿದ್ದಾರೆ. ನಿನ್ನೆ ಘಟನೆ ತಲೆ ತಗ್ಸೋಂಥ ಕೆಲಸ ಆಗಿದೆ. ಶಶಿಕಲಾ ಜೊಲ್ಲೆಯವರು ಕಮಿಷನ್ ಕಳೆದಂತಹ ಏನು ವಿಚಾರ ಇದೆ ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಕೂಡಲೇ ಅವರು ಅದ್ರ ಬಗ್ಗೆ ಏನು ತನಿಖಾ ಸಂಸ್ಥೆ ಮಾಡಿಬಿಟ್ಟು ಯಾರು ತಪ್ಪು ಮಾಡಿ ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು. ಆದರೆ ಒಟ್ಟಾರೆ ಈ ಸರ್ಕಾರ ಎಡುತ್ತಾ ಇದೆ. ಕೇವಲ ಅಧಿಕಾರ ಕಚ್ಚಾಟದಲ್ಲಿ ಆಡಳಿತ ಮರ್ತಿದ್ದಾರೆ. ಕರೋನಾ ಮೂರನೇ ಬರ್ತದಂತ ಹೇಳಿದ್ರು ಕೂಡ ಮೈ ಮರೆತು ಇವತ್ತು ಅಧಿಕಾರಕ್ಕೆ ಕಚ್ಚಾಟ ಮಾಡ್ತಾ ಇದ್ದಾರೆ. ಅದರಿಂದ ಇದೊಂದು ಜೀವಂತ ನಿರ್ಜೀವ ಸರ್ಕಾರ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಅದು ಪೌಷ್ಟಿಕತೆಯಿಂದ ಬಳಲುತ್ತಿರ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಮೊಟ್ಟೆ, ಅದ್ರ ಜೊತೆಗೆ ಬಾಣಂತಿಯರಿಗೆ ಕೊಡ್ತಕ್ಕಂಥದ್ದು, ಇಂತಹ ಒಂದು ಯೋಜನೆಗಳಲ್ಲಿ ಈ ರೀತಿ ಅಕ್ರಮವಾಗಿ ನಡೆಸ್ತಕ್ಕಂಥ ಈ ಈ ಸರ್ಕಾರ ಮಕ್ಕಳನ್ನು ಕೂಡ ಬಿಟ್ಟಿಲ್ಲ. ಕರೋನಾದಲ್ಲಿ ಮಕ್ಕಳ ರಕ್ಷಣೆಗೂ ಬರಲಿಲ್ಲ, ಜನರ ರಕ್ಷಣೆಗೂ ಬರಲಿಲ್ಲ. ಇವತ್ತು ಮಕ್ಕಳ ಆಹಾರದಲ್ಲೂ ಕೂಡ ಕಮಿಷನ್ ಮಾಡಿದಂತಹ ಹೀನ ಕೃತ್ಯ ಮಾಡೋದು ಇದೊಂದು ದುರ್ದೈವ, ಇದೊಂದು ದುರಂತ. ಇವಾಗ ನಾವು ಎನ್ಕ್ವೈರಿ ಕೇಳಿದ್ದೀವಿ, ಮತ್ತೆ ಮಾತಾಡಿ ಅದ್ರ ಬಗ್ಗೆ ಮಾತಾಡಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.